ರಾಜ್ಯ ಸರ್ಕಾರ ಮೈತ್ರಿ ಉದ್ದೇಶದಿಂದ ತಮಿಳುನಾಡಿಗೆ ನೀರು ಹರಿಸಿಲ್ಲ ನ್ಯಾಯಾಲಯದ ಆದೇಶ ಗೌರವಿಸಿ ಅದನ್ನ ಪಾಲಿಸಿದ್ದೇವೆ ಜೊತೆಗೆ ನಮ್ಮ ರೈತರ ಹಿತವನ್ನ ಕಾಯಲು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ತನ್ನ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ಮನವಿ ಮಾಡಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಸದಾಶಿವನಗರ ನಿವಾಸ ಹಾಗೂ ಖಾಸಗಿ ಹೋಟೆಲ್ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾವೇರಿ ವಿಚಾರದಲ್ಲಿ ನಾವು ಕಾನೂನು ಸಂವಿಧಾನ ಹಾಗೂ ಕೋರ್ಟ್ ಆದೇಶಕ್ಕೆ ಗೌರವ ನೀಡಬೇಕು ಈ ಹಿಂದೆ ಇದ್ದ ಸರ್ಕಾರಗಳು ನ್ಯಾಯಾಲಯದ ಆದೇಶಗಳನ್ನು ಇದೇ ರೀತಿ ಪಾಲಿಸಿವೆ ನೀರು ಬಿಡುಗಡೆ ಮಾಡಿವೆ ಆದರೆ ನಮ್ಮ ರೈತರ ಹಿತ ಕಾಪಾಡುವುದು ನಮ್ಮ ಮೇಲಿರುವ ದೊಡ್ಡ ಜವಾಬ್ದಾರಿ ಅಂದರು ಮತ್ತೆ ಅವರು ಕೂಡ ಅಕ್ಕಲ್ ಕಾಂಗ್ರೆಸ್ ಹೋಗ್ತಾ ಬೆಂಬಲಿಗರ ಜೊತೆಗೆ ಚರ್ಚೆ ಆಗ್ತಿದೆ ಅನ್ನುವಂತ ಮಾತು ಹೇಳ್ತಿದ್ದಾರೆ ಆದರೆ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಅವರ ಜೊತೆ ಎಲ್ಲರ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳಿಬರ್ತಿದ್ವಿ ಸರ್ ಎಲ್ಲ ನಿಮ್ಮ ಮಾಹಿತಿಗಳು ಸುಳ್ಳು ನೀವು ಬಿಜೆಪಿ ನಾಯಕರುಗಳು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅದನ್ನ ನೀವು ಚರ್ಚೆ ಮಾಡ್ತಾ ಇಲ್ಲ ನಿಮಗೆ ಗೊತ್ತಿದ್ರು ನೀವು ಸುಮ್ಮನೆ ಇದ್ದೀರಿ ಅವರು ರಂಗೋಲೆ ಕೆಳಗಡೆ ನಾವು ಕಣ್ಣು ಇದು बेको कण्ण मुझक हाँ कुड़ीतदे अंत नहीं अंदर और अंदर सरकार इधे और पाठ कल्सकोटो आ पाठन नमेल नेनपे सद्य के ना 136 जन ऐदी इबू इंडिपेडेंस नमेंगे नावे जन मतकोटी आतन उल्सकोलो बट ग्यारंटी स्कीम तल्सो राज्य उत्तम आड़ को जन ऐन और मेले रोष सरकार बिसाकारे नेमदी सिगु पाप बीजेपी दड़दे पाप नेमदी आेमदीवर ऐन बेषधि कंकी नंदे अभ्यंतर ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶುಕ್ರವಾರ ನಡೆದ ಅಮೆರಿಕ ವಾಣಿಜ್ಯ ಒಕ್ಕೂಟ ಭಾರತ ಘಟಕ ಸಮ್ಮೇಳನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು ಆಮ್ಚಾ ಮಹಾನಿರ್ದೇಶಕಿ ಸಿಒ ರಂಜನಾ ಖನ್ನಾ ಅಧ್ಯಕ್ಷ ಸೋಮ್ ತಸ್ಸಂಗಿ ಉಪಾಧ್ಯಕ್ಷ ಸಲೀಲ್ ಗುಪ್ತೆ ಪ್ರಭುಜೀತ್ ಸಿಂಗ್ ಅಮೆರಿಕ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಮಾಜಿ ಸಮುದಾಯ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಆರತಿ ಕೃಷ್ಣ ಉಪಸ್ಥಿತರಿದ್ದರು ಚೆನ್ನೈನಲ್ಲಿನ ಅಮೆರಿಕ ದೂತವಾಸದ ಕ್ಯಾನ್ಸಲ್ ಜನರಲ್ ಕ್ರಿಸ್ಟೋಫರ್ ಡಬ್ಲ್ಯೂ ಹಾರ್ಜಸ್ ಅವರು ಮುಖ್ಯಮಂತ್ರಿ ಸದ್ರಾಮಯ್ಯ ಅವರನ್ನು ಶುಕ್ರವಾರ ಭೇಟಿಯಾದರು ಪೊಲಿಟಿಕಲ್ ಎಕನಾಮಿಕ್ಸ್ ವಿಭಾಗದ ಮುಖ್ಯಸ್ಥೆ ವಿರ್ಸಾ ಪರ್ಕಿನ್ಸ್ ಪೊಲಿಟಿಕಲ್ ಎಕನಾಮಿಕ್ ಆಫೀಸರ್ ಜೇಸನ್ ಇಮಾನ್ಸ್ ಪೊಲಿಟಿಕಲ್ ಎಕನಾಮಿಕ್ ಸ್ಪೆಷಲಿಸ್ಟ್ ವಿಕ್ರಮ್ ಜೋಶಿ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಹಾಗೂ ಇತರರು ಉಪಸ್ಥಿತರು